ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಸೈಕಾಲಜಿ ಆಡಿಯೋ ಕ್ಲಾಸಿಗೆ ತಮಗೆಲ್ಲ ಸ್ವಾಗತ. ಕಲಿಕೆ ಸಿದ್ಧಾಂತ ನೋಡ್ತಾ ಇದ್ದೇವೆ. ಮುಂದಿನ ಕಲಿಕಾ ಸಿದ್ಧಾಂತವನ್ನು ಹೇಳಿದವರು ಗ್ಯಾಗ್ನೆ ಅವರ ಪದಸೋಪಾನ ಕಲಿಕಾ ಸಿದ್ಧಾಂತ. ಗ್ಯಾಗ್ನೆ ಅವರ ಪದಸೋಪಾನ ಕಲಿಕಾ ಸಿದ್ಧಾಂತ. ರಾಬರ್ಟ್ ಗ್ಯಾಗ್ನೆ ಅವರು ಕಲಿಕೆಯನ್ನು ಅವುಗಳ ಕ್ಲಿಷ್ಟತೆ ಹಾಗೂ ಸ್ವರೂಪಗಳಿಗೆ ಅನುಸಾರವಾಗಿ 8 ರೀತಿಯಲ್ಲಿ ವಿಂಗಡಿಸಿದ್ದಾರೆ. ಈ ರೀತಿಯ ಕಲಿಕೆಗಳು ಸರಳತೆಯಿಂದ ಕಠಿಣತೆಡೆಗೆ ಸಾಗುತ್ತವೆ. ಮೇಲ್ಮಟ್ಟದ ಕಲಿಕೆಯ ಕೆಳಹಂತದ ಕಲಿಕೆಯ ಪ್ರಭುತ್ವವನ್ನು ಅವಲಂಬಿಸಿದೆ. ಈ ರೀತಿಯ ಕಲಿಕೆ ವಿಧಗಳನ್ನು ಸರಳತೆಯಿಂದ ಕಠಿಣತೆಡೆಗೆ ಸೋಪಾನದಂತೆ ಸೂಚಿಸಿದ್ದಾರೆ. ಅಂಥ ಕಲಿಕೆ ವಿಧಗಳೆಂದರೆ 8 ವಿಧಗಳು. ಅವುಗಳೆಂದರೆ ಸಂಧ್ಯಾ ಕಲಿಕೆ, ಉದ್ದೀಪನ ಪ್ರತಿಕ್ರಿಯೆ ಕಲಿಕೆ, ಸರಪಳಿ ಕಲಿಕೆ, ಶಾಬ್ದಿಕ ಕಲಿಕೆ, ಬಹುಮುಖ ವಿಭೇದನ ಕಲಿಕೆ, ಪರಿಕಲ್ಪನಾ ಕಲಿಕೆ, ನಿಯಮ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ.